ನಮಸ್ಕಾರ, ಇದು ಕನ್ನಡ ಟಿವಿ ಅಗ್ರವಾರ್ತೆ. ನಾನು ಶಿವಕುಮಾರ್. ಸುದ್ದಿಗಳಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ, ಪ್ರತಿ ಸುದ್ದಿಗಳಿಗೂ ಅದರದ್ದೇ ಆದ ಮಹತ್ವ ಇದ್ದೇ ಇರುತ್ತೆ. ಅಂತ ಸುದ್ದಿಗಳ ಮಿಶ್ರಣವೇ ಕನ್ನಡ ಟಿವಿ ಅಗ್ರವಾರ್ತೆ. ಇದೀಗ ಅಂತ ಸುದ್ದಿಗಳ ವಿವರ ನೋಡೋಣ. ವಿವಿಧ ಸಂಘಟನೆಗಳು ಬಂದ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದ ಪೊಲೀಸ್ ಮತ್ತು ಜಿಲ್ಲಾ ಪೊಲೀಸ್ ಎಚ್ಚರಿಕೆಯನ್ನ ನೀಡಿವೆ. ಪೊಲೀಸ್ ಆಯುಕ್ತ ತ್ಯಾಗರಾಜನ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬಾರಗಿ ಪ್ರತ್ಯೇಕ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸಿ ಮನವಿಯನ್ನ ಸಲ್ಲಿಸಲು ಮಾತ್ರ ಅವಕಾಶವಿದೆ. ಕಾನೂನನ್ನ ಕೈಗೆತ್ತಿಕೊಂಡರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುವುದು. ಕೋವಿಡ್-19 ನಿಯಮಾವಳಿಗಳನ್ನ ಸಹ ಲಕ್ಷ್ಯದಲ್ಲಿಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸಬೇಕು ಎಂದು ಲಕ್ಷ್ಮಣ್ ನಿಂಬರಗಿ ಸೂಚಿಸಿದ್ದಾರೆ. ವಿವಿಧ ರೈತ ಸಂಘಟನೆಗಳು, ಕನ್ನಡ ಪರ ಹಾಗೂ ದಲಿತ ಸಂಘಟನೆಗಳು ಕರ್ನಾಟಕ ರಾಜ್ಯ ಬಂದ್ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರ ಪೊಲೀಸರಿಂದ ಎಲ್ಲಾ ಸುರಕ್ಷತೆ ಮತ್ತು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ತ್ಯಾಗರಾಜನ್ ಅವರು ತಿಳಿಸಿದ್ದಾರೆ. ನಾಳೆ ಸೆಪ್ಟೆಂಬರ್ 28 ಕರ್ನಾಟಕ ಬಂದ್ ಅಂತ ಹೇಳಿ ಕೆಲವೊಂದು ಸಂಘಟನೆಗಳನ್ನು ಕರೆ ಮಾಡಿದ್ದಾವೆ. ಈ ಬಂದ್ಗೆ ಸಂಬಂಧಪಟ್ಟಂತೆ ಸಂಘಟಕರಿಗೆ ಕೆಲವೊಂದು ಸೂಚನೆಗಳಿದೆ ಮತ್ತು ಎಚ್ಚರಿಕೆಗಳನ್ನು ಇದೆ ಮತ್ತು ಕೆಲವೊಂದು ಸಲಹೆಗಳನ್ನು ಇದೆ. ಈಗಾಗಲೇ ನಾವು ಠಾಣಾ ಮಟ್ಟದಲ್ಲಿ ಮತ್ತು ವೃತ್ತವಾರು ಮತ್ತು ಉಪವಿಭಾಗದ ಮಟ್ಟದಲ್ಲಿ ಸಂಘಟಕರೊಂದಿಗೆ ಈ ಬಂದನ್ನು ಯಾರು ಕರೆ ಕೊಟ್ಟಿದ್ದಾರೆ ಆ ಲೀಡರ್ಸ್ಗಳನ್ನೆಲ್ಲ ಕರೆದು ಅವರಿಗೆ ತಿಳಿವಳಿಕೆಯನ್ನು ಹೇಳಿದ್ದೀವಿ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ಗೈಡ್ಲೈನ್ಸ್ಗಳೇನಿದೆ ಬಂದ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಕೊಡೋ ಹಾಗಿಲ್ಲ, ಯಾವುದೇ ರೀತಿಯಾದಂತಹ ರೋಡ್ಗಳನ್ನು ಬ್ಲಾಕ್ ಮಾಡೋ ಹಾಗಿಲ್ಲ, ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಕೊಟ್ಟದ್ದೇ ಆದರೆ ಅದನ್ನು ಕಾನೂನಾತ್ಮಕವಾಗಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲು ಸಾಧ್ಯತೆಗಳನ್ನು ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಎಲ್ಲರಿಗೂ ಕೋವಿಡ್ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸು ಮತ್ತು ಯಾವ ರೀತಿ ಇರಬೇಕು ಅನ್ನುವಂಥ ಕೋವಿಡ್ ಗೈಡ್ಲೈನ್ಸ್ಗಳಿದೆ, ಕೋವಿಡ್ ಗೈಡ್ಲೈನ್ಸ್ಗಳನ್ನು ವೈಲೇಟ್ ಮಾಡದೇ ರೀತಿಯಾಗಿ ತಾವು ಅದನ್ನು ಶಾಂತ ರೀತಿಯುತವಾಗಿ ಅದನ್ನು ತಾವು ಏನು ತಹಸೀಲ್ದಾರಿಗೆ ಮನವಿ ಕೊಡಬೇಕು ಅದನ್ನು ಮನವಿಯನ್ನು ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇರೋದಿಲ್ಲ. ಆದರೆ ಪ್ರತಿಭಟನೆಯ ರೂಪದಲ್ಲಿ ಯಾವುದಾದ್ರೂ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದೇ ಆದರೆ ಅವರ ವಿರುದ್ಧ ಸೂಕ್ತವಾದಂಥ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೀವಿ. ಜಿಲ್ಲೆಯಾದ್ಯಂತ ಸುಮಾರು 4,000 ಹೆಚ್ಚು CCTV ಕ್ಯಾಮ್ರಾಗಳು ಆಪರೇಟಲ್ಲಿವೆ. CCTV ಕ್ಯಾಮ್ರಾಗಳ ಸ್ಟ್ರಾಟಜಿಕ್ ಲೊಕೇಶನ್ಸ್ಗಳಿವೆ. ಕೆಲವೊಂದು ಇಂಪಾರ್ಟೆಂಟ್ ಲೊಕೇಶನ್ಸ್ಗಳಲ್ಲಿ ನಾವು ಡ್ರೋನ್ಸ್ಗಳನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಕೆಲವೊಂದಿಷ್ಟು ಜನ KSRTC ಬಸ್ಗಳ ಬಗ್ಗೆ ಕೇಳಿದ್ದಾರೆ. KSRTC ಬಸ್ಗಳ ಮೂಮೆಂಟು ಅದೇ ರೀತಿ ಪ್ರತಿದಿನವೂ ಯಾವ ರೀತಿ ಇರುತ್ತೆ ಅದೇ ರೀತಿ ಮುಂದುವರಿಯುತ್ತೆ. ಯಾವುದೇ ರೀತಿಯಾದಂತಹ ರಸ್ತೆ ಬ್ಲಾಕ್ ಮಾಡಬಾರ್ದು ಅಂತ ಎಲ್ಲರಿಗೂ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಕೆಲವೊಂದು ಕಡೆ ಯಾವುದೇ ರೀತಿಯಾದಂತಹ ಅಂಗಡಿ ಮುಗ್ಗಟ್ಟುಗಳನ್ನು ಫೋರ್ಸಬಲ್ ಆಗಿ ಮುಚ್ಚೋದಾಗಲಿ ಅಥವಾ ವ್ಯಾಪಾರಿಗಳಿಗೆ ತೊಂದರೆ ಕೊಡೋದಾಗಲಿ ಯಾವುದನ್ನು ಮಾಡಿಕೊಡೋದು, ತಮ್ಮದೇನು ಶಾಂತಿಯುತವಾದಂತಹ ಪ್ರತಿಭಟನೆ ಇದೆ, ತಮ್ಮದೇನು ಮೆಮೊರಾಂಡಮ್ ಕೊಡೋದಿದೆ ತಾವು ಹೋಗಿ ಕನ್ಸರ್ನ್ ತಹಸೀಲ್ದಾರ್ ಆಫೀಸು ಅಥವಾ AC ಆಫೀಸ್ಗೆ ತಾವು ಹೋಗಿ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ರೀತಿಯಾದಂಥ ಕಾನೂನನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ಜಿಲ್ಲೆಯಾದಂಥ ಕಟ್ಟುನಿಟ್ಟಿನ ಬಿಗಿ ಬಂದೋಬಸ್ತ್ ಕ್ರಮವನ್ನು ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ಜೈ ಹೋ ಜನತಾ ವೇದಿಕೆ ಬೆಂಗಳೂರು ಮಹಿಳಾ ಘಟಕದ ಉದ್ಘಾಟನೆ ಮಾಡಲಾಯಿತು. ಡಾಟರ್ಸ್ ಡೇ ಅಂಗವಾಗಿ ಬೆಂಗಳೂರಿನ ವಿದ್ಯಮಾನ್ಯ ನಗರ ಅಂದ್ರಳ್ಳಿ ರಸ್ತೆಯಲ್ಲಿರುವ ಶ್ರೀನಿವಾಸ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಜೈ ಹೋ ಜನತಾ ವೇದಿಕೆಯು ಬೆಳಗಾವಿ ಪದಾಧಿಕಾರಿಗಳ ಸಮ್ಮೇಳನ ಮತ್ತು ಮಹಿಳಾ ಘಟಕದ ಉದ್ಘಾಟನಾ ಸಮಾರಂಭ ಕೋವಿಡ್-19 ನಿಯಮಾವಳಿಯ ಅನುಸಾರ ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ನಡೆಯಿತು. Oh,
ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ರಾತ್ರಿ ಸುರಿದ ಮಳೆಗೆ ಮನೆ ಬಿದ್ದು ಮಲ್ಲಪ್ಪ ಚನ್ನಬಸಪ್ಪ ಒಳಗೇರಿ ಅವರ ಹಸು ಮೃತಪಟ್ಟಿದೆ. ದಿಢೀರ್ ಕುಸಿದ ಮನೆಯಿಂದ ಮಂಜಪ್ಪ ಚಂದ್ರಪ್ಪ ಒಳಗೇರಿ ಅವರು ಮಣ್ಣಿನ ನಡುವೆ ಸಿಲುಕಿದ್ದರು. ಅವರನ್ನ ರಕ್ಷಿಸಲಾಯಿತು, ಆದರೆ ಮನೆ ಸಮೀಪ ಕಟ್ಟಿದ್ದ ಹಸು ಮೃತಪಟ್ಟಿದೆ. ಇನ್ನು ಗ್ರಾಮ ಲೆಕ್ಕಾಧಿಕಾರಿ ಮಮತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲನೆ ನಡೆಸಿದರು. ಭೀಮನಗೌಡ ಪಾಟೀಲ್, ಕನ್ನಡ ಟಿವಿ, ಕುಕನೂರು. ಗದಗ ಜಿಲ್ಲೆಯಲ್ಲಿ ಸದ್ಯಕ್ಕೆ ಬಸ್ ಸಂಚಾರ ಸ್ಥಗಿತವಾಗಿದ್ದು ಗದಗ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಬೇರೆ ಜಿಲ್ಲೆ ಹಾಗೂ ಗ್ರಾಮೀಣ ಭಾಗಕ್ಕೆ ಸಂಚರಿಸುವ ಪ್ರಯಾಣಿಕರು ಬಂದ್ನಿಂದಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಪರಿಸ್ಥಿತಿಯನ್ನ ನೋಡಿಕೊಂಡು ಬಸ್ ಅನ್ನ ಆರಂಭಿಸುವುದಾಗಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ತುಲ್ಜಾಪ ಪವಾರ್, ಕನ್ನಡ ಟಿವಿ, ಗದಗ. ನವಜಾತ ಹೆಣ್ಣು ಮಗುವನ್ನ ತಾಯಿಯೊಬ್ಬಳು ಹೊಲದ ರಸ್ತೆ ಬದಿ ಬಿಟ್ಟು ಹೋಗಿದ್ದು ಹೊಲದಲ್ಲಿ ಕೆಲಸ ಮುಗಿಸಿ ಬರುತ್ತಿದ್ದ ಕಾರ್ಮಿಕರು ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದಾಗ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಆಳಂದ ತಾಲೂಕಿನ ನಿಂಬರ್ಗ ಗ್ರಾಮದ ಹೊಲದ ಬಳಿ ಈ ಘಟನೆ ನಡೆದಿದ್ದು ಪೊಲೀಸರ ಸಹಾಯದಿಂದ ಮಗುವಿಗೆ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆಯನ್ನ ಕೊಡಲಾಯಿತು, ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಈ ಕುರಿತು ನಿಂಬರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಶೈಲ, ಕನ್ನಡ ಟಿವಿ, ಕಲಬುರಗಿ. ಶ್ರೀನಿವಾಸಪುರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ 6 ಸಂಘಟನೆಗಳ ರೈತ ವಿರೋಧಿ ಕಾರ್ಪೊರೇಟರ್ ಕಂಪನಿಗಳ ಪರವಾದ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ, ವಿದ್ಯುತ್ ಕಾಯ್ದೆ ಹಾಗೂ ಕಾರ್ಮಿಕರ ಹುದ್ದೆಗಳ ತಿದ್ದುಪಡಿಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀರಾಮರೆಡ್ಡಿ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಾಯ್ದೆಗಳನ್ನ ನಾವು ವಿರೋಧಿಸುತ್ತೇವೆ ಹಾಗೂ ಯಾವುದೇ ಸಾರ್ವಜನಿಕ ಆಸ್ತಿಗಳಿಗೂ ನಾವು ತೊಂದರೆಯನ್ನ ಉಂಟು ಮಾಡುವುದಿಲ್ಲ, ಬೆಳಿಗ್ಗೆ 7 ಸಂಜೆ 6 ಬಂದ್ ಅನ್ನ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಪ್ರತಿಭಟನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವನ್ನ ನೀಡಿದವರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನ ಹೇಳುತ್ತೇನೆ ಎಂದು ಹೇಳಿದರು. ಹಾಗೂ ನವೀನ್ ಕುಮಾರ್ ಮಾತನಾಡಿ, ಬಿಜೆಪಿ ಸರ್ಕಾರಗಳು ಮಾಡಿದ ಪರಮ ಕಾಯ್ದೆಗಳನ್ನ ಹಿಂಪಡೆಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲಾ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಭಾಗಿಯಾಗಿದ್ದರು. ಸುದ್ದಿ ಮಾಧ್ಯಮ ಮಿತ್ರರೇ, ಇವತ್ತನ್ನು ಇಡೀ ದೇಶದಲ್ಲಿ ಸಾಮಾನ್ಯ ಜನ ದುಡಿಯುವಂತ ರೈತ ಕಾರ್ಮಿಕರನ್ನ ಬೀದಿಗೆ ತಳ್ಳುವಂತ, ಅವರ ಜೀವನವನ್ನ ಸರ್ವನಾಶ ಮಾಡುವಂತ ಬಲವಂತವಾಗಿ ಸುಗ್ರೀವಾಜ್ಞೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಂದಿದ್ದಾರೆ. ಇವತ್ತು ರೈತರಿಂದ ಬಲವಂತವಾಗಿ ಭೂಮಿಯನ್ನ ಕಿತ್ತುಕೊಳ್ಳುವಂತ, ರೈತರನ್ನ ಎಪಿಎಂಸಿ ಮಾರ್ಕೆಟ್ನಲ್ಲಿ ಏನು ಈಗಾಗಲೇ ಅವರ ವಸ್ತುಗಳನ್ನ ವ್ಯಾಪಾರ ಮಾಡುವಂತ
ಮತ್ತೆ ರೈತರ ಪಂಪ್ ಸೆಟ್ಗಳಿಗೆ ಸಾಮಾನ್ಯ ಬಡ ಜನರಿಗೆ ವಿದ್ಯುತ್ ಅನ್ನು ಇವತ್ತು ರಿಯಾಯಿತಿಯಲ್ಲಿ ಕೊಡ್ತಾ ಇದ್ರು. ಇವೆಲ್ಲವನ್ನ ಬಲವಂತವಾಗಿ ಕಿತ್ತುಕೊಳ್ಳುವಂತ ಒಂದು ಸುಗ್ರೀವಾಜ್ಞೆಗಳನ್ನ ಇವತ್ತು ಈ ಎರಡು ಸರ್ಕಾರಗಳು ತಂದಿದ್ದಾರೆ. ಹಾಗೆ ಇವತ್ತು ಕೃಷಿಯಿಂದ ದಿವಾಳಿಯಾಗಿ ಕೃಷಿಯಿಂದ ದೂರವಾಗಿ ಪರ್ಯಾಯವಾಗಿ ಕಾರ್ಮಿಕರಾಗಿ ಬದಲಾವಣೆ ಆದಂತ ಕಾರ್ಮಿಕರ ಹಕ್ಕುಗಳನ್ನ ದಮನ ಮಾಡುವಂತ ಕಾರ್ಮಿಕರನ್ನ ಬೀದಿಗೆ ತಳ್ಳುವಂತ ಒಂದು ಕಾರ್ಮಿಕ ವಿರೋಧಿ ಸುಗ್ರೀವಾಜ್ಞೆಯನ್ನು ತಂದಿದ್ದಾರೆ. ಈ ಸುಗ್ರೀವಾಜ್ಞೆಗಳನ್ನು ಇವತ್ತು ಏಕಾಏಕಿ ಎಂ ಪಿಗಳು ಎಂ ಎಲ್ ಎಗಳು ಚರ್ಚೆ ಮಾಡುವಂತ ಕೂಡ ಬಿಡದರೆ ಇವತ್ತು ಅಲ್ಲಿನ ಬಂಡವಾಳಶಾಹಿ ಪರವಾಗಿರುವಂತ ಬಿಜೆಪಿ ಸರ್ಕಾರಗಳು ಯಾವುದೇ ಚರ್ಚೆ ಇಲ್ದರೆ ಇವತ್ತು ಅಸೆಂಬ್ಲಿಯಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿದ್ದಾರೆ. ಈ ಪಾಸ್ ಮಾಡಿರುವಂತ ಎಲ್ಲ ಪಕ್ಷದ ಏನು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಎಂ ಎಲ್ ಎ ಮತ್ತು ಎಂ ಪಿಗಳಿಗೆ ಇವತ್ತು ಧಿಕ್ಕಾರಗಳನ್ನ ನಾವು ಇವತ್ತು ರೈತರಾಗಿ ಕಾರ್ಮಿಕರಾಗಿ ಹೇಳ್ತಾ ಇದ್ದೀವಿ ಬಂಧುಗಳೇ. ಇಂಥ ಒಂದು ಸಂದರ್ಭದಲ್ಲಿ ಏನು ಪಾಸ್ ಮಾಡಿದಾರೋ ಆ ಪಾಸ್ ಮಾಡಿರ್ತಕ್ಕಂತ ಸುಗ್ರೀವಾಜ್ಞೆಗಳನ್ನ ಕೂಡಲೇ ವಾಪಸ್ ತಗೋಬೇಕು. ಇಲ್ಲಾಂತಂದ್ರೆ ಇವತ್ತು ಕರ್ನಾಟಕ ಮಾತ್ರ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ಒಂದು ಬಂದ್ಗೆ ಮುಂದಿನ ದಿನಗಳಲ್ಲಿ ನಾವು ಕರೆ ಕೊಡ್ತೀವಿ. ಈಗಾಗಲೇ ರೈತರು ಕಾರ್ಮಿಕರು ಒಂದಾಗಿದ್ದಾರೆ. ರೈತ ಪರವಾಗಿ, ಕಾರ್ಮಿಕರ ಪರವಾಗಿ, ಕನ್ನಡ ಪರವಾಗಿ, ದಲಿತರ ಪರವಾಗಿ ಇರುವಂತ ಎಲ್ಲ ಸಂಘಟನೆಗಳು ಒಂದಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ವಾಪಸ್ ತಗೋಬೇಕು ಸುಗ್ರೀವಾಜ್ಞೆಗಳು. ಇಲ್ಲ ಅಂತಂದ್ರೆ ಬೀದಿ ಬೀದಿಯಲ್ಲಿ, ಗಲ್ಲಿ ಗಲ್ಲಿಯಲ್ಲಿ, ಹಳ್ಳಿ ಹಳ್ಳಿಯಲ್ಲಿ ನಮ್ಮ ರೈತರು ನಮ್ಮ ಕಾರ್ಮಿಕರು ಒಟ್ಟಾಗಿ ಈ ಒಂದು ಪ್ರತಿಭಟನೆಗೆ ಇಳಿಯಬೇಕಾಗ್ತದೆ. ರಕ್ತಪಾತ ಆದರೂ ಸರಿ ಈ ಒಂದು ಸುಗ್ರೀವಾಜ್ಞೆಗಳು ವಾಪಸ್ ತಗೊಳ್ಳುವ ತನಕ ಈ ಒಂದು ಹೋರಾಟಗಳು ನಿಲ್ಲುವುದಿಲ್ಲ ಅಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಸರ್. ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ 1947ರ ಹಿಂದೆ ಬ್ರಿಟಿಷರನ್ನ ಒದ್ದು ಓಡಿಸಲಿಕ್ಕೆ ಈ ದೇಶದ ರೈತರು ಕಾರ್ಮಿಕರು ಒಂದಾಗಿದ್ದಾರೆ. 1977ರಲ್ಲಿ ಈ ದೇಶದಲ್ಲಿ ತುರ್ತು ನಿರ್ಮಾಣ ಮಾಡಿದಂತ ತುರ್ತು ಪರಿಸ್ಥಿತಿಯನ್ನ ಜನರ ಮೇಲೆ ಹರಿದಂತ ಸರ್ಕಾರಗಳನ್ನ ಮನೆಗೆ ಕಳಿಸಿದ್ದಾರೆ. ಅಂತ ಒಂದು ಸಂದರ್ಭ ಮತ್ತೊಮ್ಮೆ ಈ ದೇಶದಲ್ಲಿ ಬಂದಿದೆ. ಈ ದೇಶದಲ್ಲಿ ಬಿಜೆಪಿ ಸರ್ಕಾರಗಳನ್ನ ಒದ್ದು ಓಡಿಸಲಿಕ್ಕೆ ಈ ದೇಶದ ಎಲ್ಲ ವರ್ಗದ ಜನ ಒಂದಾಗಿದ್ದಾರೆ. ಹಾಗಾಗಿ ದಯವಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೇವೆ, ಎಚ್ಚರಿಕೆಯು ಕೂಡ ಕೊಡ್ತಾ ಇದ್ದೇವೆ. ನೀವು ಈ ಸುಗ್ರೀವಾಜ್ಞೆಗಳನ್ನ ವಾಪಸ್ ತಗೊಂಡು ರೈತ ಕಾರ್ಮಿಕರ ಪರವಾದಂತ ಒಂದು ಕಾನೂನುಗಳನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ರಕ್ತಪಾತ ಆದರೂ ಸರಿ ನಿಮ್ಮನ್ನ ಮನೆಗೆ ಓಡಿಸುವ ತನಕ, ನಿಮ್ಮನ್ನ ಈ ದೇಶದಿಂದ ಹೊರಗಡೆ ಓಡಿಸುವ ತನಕ ಈ ಒಂದು ಹೋರಾಟಗಳು ಮುಂದುವರಿಯುತ್ತದೆ ಅಂತೇಳಿ ಇವತ್ತು ಈ ಒಂದು ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿಯ ಭಾಗವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಸುದ್ದಿ ಮಾಧ್ಯಮ ಮಿತ್ರರಲ್ಲಿ. ವಿಧಾನಸಭೆಯಲ್ಲಿ ಆಗಿರ್ಬೋದು, ಲೋಕಸಭೆಯಲ್ಲಿ ಆಗಿರ್ಬೋದು, ಅಂಗೀಕಾರ ಮಾಡಿದರೆ ಒಂದು ರೈತರಿಂದ ಅಧಿಕಾರ ಪಡೆದು ರೈತರನ್ನ ಬೀದಿ ತಂದಂತ ಸರ್ಕಾರ ಇವತ್ತು ರೈತರ ಪರವಾಗಿ ಕಿಂಚಿತ್ತು ಕಾಣಿದಂತ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ಆಗಿರ್ಬೋದು ರೈತರ ವಿರೋಧಿ ಕಾಯ್ದೆಯನ್ನು ಅಂಗೀಕಾರ ಮಾಡಿರ್ತಕ್ಕಂತ ಭ್ರಷ್ಟ ಏಕೈಕ ಮುಖ್ಯಮಂತ್ರಿ ಹೆಂಗೆ ತಪ್ಪಾಗಲಂತ ಬಂಧುಗಳೇ, ಇವತ್ತು ಈ ದಿನ ರೈತರನ್ನ ಬೀದಿಗೆ ತಳ್ಳುವಂತ ರೈತರ ವಿರೋಧಿ ಆಗಿರ್ತಕ್ಕಂಥ ಕಾಯ್ದೆಯನ್ನು ತಂದುಕೊಟ್ಟು ರೈತರನ್ನ ಇವತ್ತು ಕೃಷಿ ಮಂತ್ರಿ ಲಕ್ಷ ಕಟ್ಟಿದ ಮುಖ್ಯಮಂತ್ರಿ ಇವತ್ತು ರೈತರನ್ನ ವಿರೋಧಿ ಆಗಿರ್ತಕ್ಕಂತ ಕೃಷಿ ಮಂತ್ರಿ ಆಗಿದ್ದೀನಿ, ಇವತ್ತು ರೈತ ವಿರೋಧಿ ಆಗಿರ್ತಕ್ಕಂಥ ಇವತ್ತು ಕೃಷಿ ಇವತ್ತು ಪರವಾಗಿಲ್ಲದಂತ ಮಂತ್ರಿ ಇವತ್ತು ಅಧಿಕಾರ ನಾಗಿ ಪಕ್ಷ ತ್ಯಾಗ ಮಾಡಿ ಇವತ್ತು ರೈತರನ್ನ ಇವತ್ತು ಬೀದಿ ತಳ್ಳುವಂತ ಒಂದು ನೀತಿಯನ್ನು ತೋರಿಸುತ್ತ ಒಂದು ಸರ್ಕಾರಕ್ಕೆ ಇವತ್ತು ಇವತ್ತು ಕರ್ನಾಟಕದಂತ ಎಚ್ಚರಿಕೆ ಕೊಡುವಂತ ಇವತ್ತು ಹೋರಾಟಕ್ಕೆ ನಾವು ಅಂಬಂದಿದ್ದೆ ಬಂಧುಗಳೇ. ಇಡೀ ಇವತ್ತು ಇವತ್ತು ಬಂದಿಗೆ ಸೀಮಿತ ಅಲ್ಲ, ಈ ಭಯವನ್ನ ಕಾಯ್ದೆ ವಾಪಸ್ ತೆಗೆದಿಲ್ಲ ಅಂದ್ರೆ ಮುಂದಿನ ದಿನಗಳು ಇದೇ ಹೋರಾಟ ಹಮ್ಮಿಕೊಡ್ತೀವಿ. ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಒಂದು ಬಂದ್ ಕರೆ ಕೊಡುವಂತ ಎಚ್ಚರಿಕೆ ಅಂತ ಕೊಡುವಂತ ಇವತ್ತು 29 ಸಂಘಟನೆಗಳು ಸೇರಿ ಇವತ್ತು ರಾಜ್ಯಾದ್ಯಂತ ಒಂದು ಕರೆ ಕೊಟ್ಟಿದ್ದೆ ಬಂಧುಗಳೇ. ಏನಿದಿನ ಇವತ್ತು ನಾವು ಬಂದ್ಗೆ ಕರೆ ಕೊಟ್ಟಿದ್ದೇವೆ ಎಲ್ಲ ನಿಮ್ಗೆ ಒಂದು ವಾರ ದಿನ ಇವತ್ತು ಹೋರಾಟ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇವತ್ತು ಶ್ರೀನಿವಾಸಪುರ ಬಂದ್ಗೆ ಎದುರಿಸಿ ಕೊಡೋದಕ್ಕೆ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ಅಖಿಲ ಭಾರತ ಸಮನ್ವಯ ಸಮಿತಿ ಎಲ್ಲ ಸೇರಿ ಇವತ್ತು ನಾಯಕತ್ವ ವಹಿಸಿಕೊಂಡು ನಾವು ಇವತ್ತೆಲ್ಲ ಬಂದು ಕರೆ ಕೊಟ್ಟಿದ್ದೆ ಬಂಧುಗಳು. ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಬಂದ್ಗೆ, ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ
ಬಂದ್ ಆಚರಣೆ ಮಾಡೋದಕ್ಕೆ ಕಸ್ತೂರಿ ಕನ್ನಡ ಜನಪರ ವೇದಿಕೆ ಮತ್ತು ರಕ್ಷಣಾ ವೇದಿಕೆ ಎಲ್ಲ ಸಂಘಟನೆಯವರು ಮತ್ತು ಸಿಐಟಿಯು ಮತ್ತು ಕಾರ್ಮಿಕ ಕಟ್ಟಡ ಕಾರ್ಮಿಕರವರು ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘಟನೆಯವರು ನಮಗೆ ಎಲ್ಲ ರೀತಿಯಲ್ಲಿ ಇವತ್ತು ರೈತ ಅನ್ಯಾಯ ಆಗ್ತಾ ಇದ್ದಾನೆ, ರೈತ ಸರ್ವನಾಶ ಆಗೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ. ಆದ್ದರಿಂದ ರೈತ ಉಳಿಬೇಕಾದರೆ ಈ ಹೋರಾಟ ಅಗತ್ಯ ಎಂಬುದನ್ನು ಮನವರಿಕೆ ಮಾಡಿ ಎಲ್ಲ ಸಂಘಟನೆಗಳ ಒಗ್ಗಟ್ಟಿನಿಂದ ಎಲ್ಲ ಸಂಘಟನೆಗಳ ಬಲದಿಂದ ಈ ದಿವಸ ನಾವು ಇಲ್ಲಿ ಶ್ರೀನಿವಾಸಪುರ ಬಂದ್ ಮಾಡೋದಕ್ಕೆ ನಾವು ಇಲ್ಲಿ ತಯಾರಿ ನಡೆಸಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಸಾರ್ವಜನಿಕರು ಇದರ ಒಳ್ಳೆ ಸ್ಪಂದನೆ ಕೊಟ್ಟು ಅವರೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಕ್ಕಟ್ಟುಗಳನ್ನು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲು ಎಲ್ಲರೂ ಅವರೇ ನಮಗೆ ಇಲ್ಲದಂಥ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕನ್ನಡ ಪರ ಸಂಘಟನೆಯವರು ಬೇರೆ ಸಂಘಟನೆಗಳು ಎಲ್ಲರೂ ಸಹ ಬೆಳಗ್ಗೆ 6 ಗಂಟೆಗೆ ಬಂದು ಇದೇ ರೀತಿಯಾಗಿ ನಮಗೆ ಬಂದ್ಗೆ ಯಾವ ರೀತಿ ಬೆಂಬಲ ಬೇಕೋ ಎಲ್ಲ ರೀತಿಯನ್ನು ಬೆಂಬಲ ಕೊಟ್ಟು ಅವರು ನಮ್ಮ ಜೊತೆಯಲ್ಲಿ ಬಂದು ಈ ದಿವಸ ಎಲ್ಲ ರೀತಿಯ ಬಂದ್ಗೆ ಬಾಕಿದಂತಹ ಪೂರಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈಗ ಇಷ್ಟು ಹೇಳೋದಕ್ಕೆ ನಮ್ಗೆ ಅವಕಾಶ ಪಟ್ಟಂತ ಎಲ್ರಿಗೂ ವಂದಿಸುತ್ತಾ ಈಗ ನಮ್ಮ ಬೇರೆ ಸಂಘಟನೆಯವರಿಂದ ಒಂದೆರಡು ಮಾತುಗಳು ಹೇಳಬೇಕು ಅಂತ ಹೇಳಿ ಹೇಳ್ತೀನಿ. ಈಗ ಎನ್ಎಂ ಸುರೇಶ್, ಕನ್ನಡ ಟಿವಿ, ಶ್ರೀನಿವಾಸಪುರ. ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕೊರೋನಾ ಸೋಂಕು ತಡೆಗಟ್ಟಲು ಜಿಲ್ಲಾಧಿಕಾರಿ ಎಂಜೆ ಹಿರೇಮಠ್ ಅವರು ಮಾಸ್ಕ್ ಅನ್ನು ಧರಿಸದೆ ಸಂಚರಿಸುವವರಿಗೆ ದಂಡವನ್ನು ವಿಧಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಹೀಗಾಗಿ ರಾಯಭಾಗ ಪಟ್ಟಣ ಪಂಚಾಯಿತಿ ವತಿಯಿಂದ ಮಾಸ್ಕ್ ಅನ್ನು ಧರಿಸದೆ ಸಾರ್ವಜನಿಕರಿಗೆ ಮೋಟಾರ್ ಸೈಕಲ್ ಅವರಿಗೆ ಹಾಗೂ ಕಾರ್ ಜೀಪ್ ಸೇರಿದಂತೆ ಅನೇಕ ವಾಹನ ಸವಾರರಿಗೆ 100 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತಿದೆ. ಈ ವೇಳೆ ಸ್ವತಃ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ ಆರ್ಎಸ್ ಮಾಂಗ ಕಚೇರಿಯ ಸಿಬ್ಬಂದಿಗಳ ಜೊತೆಗೆ ರಸ್ತೆ ಮಧ್ಯೆ ನಿಂತು ಲಾಠಿ ಹಿಡಿದು ವಾಹನ ಸವಾರರಿಗೆ 100 ರೂಪಾಯಿ ದಂಡವನ್ನ ವಿಧಿಸಿ ರಸೀದಿಯನ್ನ ಕೊಡುತ್ತಿರುವ ಚಿತ್ರ ನಿಮಗೆ ಕಾಣಬಹುದು. ಇನ್ನು ಹಲವಾರು ಸಾರ್ವಜನಿಕರು ದಿಢೀರನೆ ದಂಡ ವಸೂಲಿಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಜನಿಕಾಂತ್ ಯಾದೇವಾಡಿ, ಕನ್ನಡ ಟಿವಿ, ಬೆಳಗಾವಿ. ದೇಶದಾದ್ಯಂತ ಹರಡುತ್ತಿರುವ ಕೊರೋನಾ ಮಹಾಮಾರಿಗೆ ದಿನದಿಂದ ದಿನಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಹೀಗೆ ಕೊರೋನಾ ಬಲಿಯಾಗಿ ಮೃತರಾದ ಶವವನ್ನ ಗುಂಡಿ ತೋಡಿ ಉಳುವ ಸಂಪ್ರದಾಯ, ಅಂತಹ ವೇಳೆಯಲ್ಲಿ ಎಷ್ಟೋ ಶವಗಳನ್ನ ಯಾವ ತರಹ ಗುಂಡಿಗೆ ಹಾಕಿದ್ದಾರೆ ಎನ್ನುವುದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಇತ್ತೀಚೆಗೆ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಶವವನ್ನ ಯಾವ ತರ ಗುಂಡಿಗೆ ಕೆಡವಿದ್ದಾರೆ ಎಂಬುದನ್ನ ನಾವು ಕೂಡ ನೋಡಿದ್ದೇವೆ. ಆದರೆ ಇವೆಲ್ಲ ಆರೋಪ ಎನ್ನುವಂತೆ ತುಮಕೂರಿನ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಮೂವರು ಗೆಳೆಯರಾದ ಮಹಬೂಬ್, ಸುಯಾಲ್, ರಿಯಾಸ್ ಇವರು ಈ ಕೊರೋನಾದಿಂದ ಮರಣ ಹೊಂದಿದವರು. ಮೃತದೇಹವನ್ನು ಅವರದೇ ಆದ ಚಿಕ್ಕ ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗಿ ಶವವನ್ನು ಗುಂಡಿಗೆ ಇಳಿಸಿ ಮೃತರ ಸಂಬಂಧಿಗಳ ಮನಸ್ಸಿಗೆ ನೋವಾಗದಂತೆ ಮಣ್ಣು ಮಾಡಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ.
मेत इंदरा सहकार नम जिला शस्त्रचिक वीरभद्राय नम फोरेंसिक डाक्टर एस रुद्रमूर्ति सहकार ना केस सहकार पूर्ण सहकार को नमें एलू नमस्कार ना जिला आस्पत्र खासगी आंबुलेन्स इकंड कोरोना बॉडी जाति धर्मदू तक और ज पद्धतियंते मण्माड्ता इद्दीवि मत्ते नम्मदोंदु तंड इदे नम्म तंडदल्लि तीरोद्रु निसार अहमद अंत हेळ्बिट्टु आंबुलेन्स निसारन्नवरु मत्ते ईग ताजुद्दीन अली फारूक मत्ते आस्पत्रे सिब्बंदि रघु अवरु मत्ते आटो ड्रैवर महबूब इवरेल्ल सेरिकोंडु नावु बडूरु इरलि यारादरू इरलि होगि मण्माडोदु गुंडि इळिसोदु एल्ल माड्ता इद्दीवि ಶವಗಳನ್ನು ನಾವು ಅಳದಲ್ಲಿ ಬಿಸಾಕ್ತಾ ಇಲ್ಲ ನಮ್ಮ ಪದ್ಧತಿ ನಿಮಗೆ ಇಡಿಸಿದ್ರೆ ಎಲ್ಲರೂ ಇದು ಮಾಡಿ ಕೊರೋನಾ ಅನ್ನೋ ಮಹಾಮಾರಿ ನಮ್ಮ ಭಾರತ ದೇಶಕ್ಕೆ ಬಂದು 4-5 ತಿಂಗಳು ಸಮೀಪಿಸ್ತಾ ಬಂತು ಏನು ಎಂತ ದುರಂತ ದೌರ್ಭಾಗ್ಯ ಅಂತಂದ್ರೆ ಚೈನಾ ದೇಶದಲ್ಲಿ ಇದ್ದಂತ ವೇಳೆಯಲ್ಲಿ ನಾವು ಮಾಸ್ಕ್ ಹಾಕಿಕೊಂಡು ಸ್ಯಾನಿಟೈಸ್ ಯೂಸ್ ಮಾಡ್ದು ಕದ ಹಾಕೊಂಡು ಎಲ್ಲ ಓಡಾಡ ಲೆವೆಲ್ಗೆ ಬಂದು ಹೆಂಗೆ ಅಂತಂದರೆ ಜಾನಪದಲ್ಲಿ ಒಂದು ಭಾಷೆ ಇದೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕ್ಕೊಂಡ್ರು ನನಗೆ ಈಗ ಹಳ್ಳಿಗೂ ವ್ಯಾಪ್ಸ್ ಐತೆ ಹಳ್ಳಿಲಿ ಪುಟ್ಟ ಹಳ್ಳಿಗಳಲ್ಲಿ ರೈತಾಪಿ ವರ್ಗದವರು ಎಂತೆಂಥವ್ರು ಸತ್ತೋಗ್ತಾರೆ ಆದರೂ ಸಹಿತ ಜನ ಕೇರ್ಲೆಸ್ಸಾಗಿ ಮಾಸ್ಕೇ ಹಾಕಲ್ಲ ಸ್ಯಾನಿಟೈಸ್ ಯೂಸ್ ಮಾಡಲ್ಲ ಕೇರ್ಲೆಸ್ ಮರೆತು ತುಂಬ ಇತ್ತೀಚೆಗೆ ಈ ಕೊರೋನಾಕ್ಕೆ ತುತ್ತಾಗ್ತಿರೋ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆದರೆ ಈ ಇಲ್ಲಿ ವಿಶೇಷ ವರದಿ ಈ ವರದಿ ವಿಶೇಷ ಏನು ಅಂತಂದರೆ ಈಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರ ಮೃತ ಮರಣ ಹೊಂದಿರೆ ಅವ್ರನ್ನ ಸಂಪ್ರದಾಯಬದ್ಧವಾಗಿ ಗುಂಡಿ ತೋಡಿ ಉಳುವಂಥ ಸಂಸ್ಕೃತಿ ಈ ಮೊದಲು ಕೊರೋನಾಗೆ ಬಲಿಯಾದಂಥ ಹಲವು ಜನಗಳನ್ನು ಯಾವ ಥರ ಮಣ್ಣು ಮಾಡಿರುವಂಥ ನಾವು ನೋಡಿದ್ದೀವಿ ಬಳ್ಳಾರಿದಾಗ್ಬೋದು ಈಗ ಇತ್ತೀಚೆಗೆ ಸುರೇಶ್ ಅಂಗಡಿಯವ್ರ ಶವನೂ ಸಹಿತ ಯಾವ ಥರ ಕೆಡವಿರು ಗುಂಡಿ ಒಳಿಕೆ ಅಂತೆಲ್ಲ ನೋಡ್ಬೋದು ಆದರೆ ಇದಕ್ಕೆ ಅಪರಾಧ ಅನ್ನೋ ರೀತಿ ತುಮಕೂರು ಜಿಲ್ಲಾಸ್ಪತ್ರೆ ಮುಂದೆ 3 ಜನ ಗೆಳೆಯರು ಸೇರ್ಕೊಂಡು ಮೆಹಬೂಬು ರಿಯಾಜು ಮತ್ತು ಸುಯಲ್ ಈ 3 ಜನನೂ ಸೇರ್ಕೊಂಡು ಒಂದು ಸಣ್ಣ ಪುಟ್ಟ ಆಂಬುಲೆನ್ಸ್ ಮಡಿಕೊಂಡು ಯಾರೇ ಪಾಪ ಕೊರೋನಾ ಪೀಡಿತರು ಮೃತ ಹೊಂದಿರಿ ಅವ್ರ ಆಂಬುಲೆನ್ಸಲ್ಲೇ ತೊಗೊಂಡೋಗಿ ತುಂಬ ಅವ್ರದೇ ಆದಂಥ ಒಂದು ಶೈಲಿ ಟೆಕ್ನಿಕಲ್ ಯೂಸ್ ಮಾಡಿ ಯಾವ ಥರ ಸಂಬಂಧಿಕರೀಗ ಸಂಬಂಧಿಕರು ಪಾಪ ನೋವಿರುತ್ತೆ ದೂರದಲ್ಲಿ ನೋಡ್ತಾ ಇರ್ತಾರೆ ಆ ಹೆಣನ ದಬಾರನ್ನೇ ನಾಯಿನೋ ಮೇಕೆನೋ ಪ್ರಾಣಿಗಳನ್ನ ಎಸ್ತಂಗೆ ಎಸ್ತರೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅದಕ್ಕೆ ಅಪರಾಧ ಅಪವಾದ ಅನ್ನೋ ರೀತಿ ಅವ್ರದೇ ಆದಂಥ ಈ ಶೈಲಿನ ಬಳಸಿ ಇವರು ಮಣ್ಣು ಮಾಡೋವಂಥ ಒಂದು ಪದ್ಧತಿನ ಪಾಪ ಎಷ್ಟು ವೈಜ್ಞಾನಿಕವಾಗಿ ಅವರು ಬಳಸ್ಕೊಂಡು ಇದನ್ನು ಸಂಬಂಧಿಕರಿಗೆ ನೋವಾಗದ ಥರ ನೋವೇ ಆಗ್ದಂಗೆ ಆ ಹೆಣನ ಗುಂಡಿಗೆ ಇಳಿಸುವಂಥ ಈ ಒಂದು ಪ್ರಕ್ರಿಯೆ ನಮ್ಮ ಸರ್ಕಾರ ಇದನ್ನು ನೋಡೇ ಆದರೂ ಕಲಿಬೇಕು ಅಟ್ಲೀಸ್ಟು ಅವರು ಪ್ರೈವೇಟ್ ಖಾಸಗಿಯವರು ಪಾಪ ಬಡವರು ಬಗ್ರಿಗೆಲ್ಲ ಪಾಪ ಉಚಿತವಾಗೇ ಹೋಗಿ ಮಣ್ಣು ಮಾಡ್ತಾಯಿರೋಂಥ ಈ 3 ಜನ ಸ್ನೇಹಿತರು ಒಂದು ಮಾದರಿಯಾಗಿದೆ ಪಾಪ ಇಂಥ ವೇಳೆಯಲ್ಲಿ ಹೆಣ ಡೆಡ್ ಬಾಡಿನೇ ಮುಟ್ಟಂಗಿಲ್ಲ ಅವು ಇವು ಏನು ಎಲ್ಲ ಎದುರ್ಕೊಂಡಿರ್ತಾರೆ ಅಂಥದ್ರೊಳಗೆ ಎಲ್ಲ ಪಾಪ ಅವರು ಕಿಟ್ ಎಲ್ಲ ಹಾಕ್ಕೊಂಡು ಅವು ಹೆಣಕ್ಕೆ ಯಾವುದಕ್ಕೆ ಒಂದು ಮೃತದೇಹಕ್ಕೆ ಒಂದಿಷ್ಟು ಏನೋ ತೊಂದರೆ ಆಗ್ದಂಗೆ ಆ ಗುಂಡಿ ಒಳಿಕೆ ಇಳಿಸೋಂಥ ಇವರ ಕಾರ್ಯವೈಖರಿ ತುಂಬ ಮೆಚ್ಚುಗೆ ಪಡೆಯುವಂಥದ್ದು ಈ ಸುಯಲ್ಲು ಮತ್ತು ಮೆಹಬೂಬು ಮತ್ತು ರಿಯಾಜ್ ಇವರು 3 ಜನ ತುಮಕೂರು ಜಿಲ್ಲಾಸ್ಪತ್ರೆ ಮುಂದೆ ಇರ್ತಾರೆ ಇಂಥವರು ಒಂದು ಮಾದರಿಯಾಗಿದ್ದಾರೆ ಆ್ಯಕ್ಚುಲಿ ನಮ್ಮ ಈಗ ಈ ಸರ್ಕಾರ ಎಲ್ಲೆಲ್ಲ ಎಂತೆಂಥದೋ ಅಟ್ಲೀಸ್ಟು ಇದನ್ನು ಹೆಂಗೆ ಅಂತಂದರೆ ಪಾಪ ಅವ್ರ ಮನಸ್ಸಿಗೆ ನೋವಿರುತ್ತೆ ಸ್ವಲ್ಪ ಮರಣ ಹೊಂದರ ಮನಸ್ಸುಗಳಿಗೆ
ಪಾಪ ಶವನ ಹಿಂಗೆಲ್ಲ ಆ ರೀತಿ ಹಸಿಯೋದು ಬದಲು ಇವರು ಅಳವಡಿಸ್ಕೊಂಡು ಯಾವ ಥರ ಮಣ್ಣು ಮಾಡ್ತಾರೋ ಇದನ್ನು ದಯವಿಟ್ಟು ಇನ್ಮುಂದಾರು ಸರ್ಕಾರ ಎಚ್ಚೆತ್ಕೊಂಡು ಈ ಥರದೇ ಆದಂಥ ಶೈಲಿಲಿ ಶವ ಸಂಸ್ಕಾರ ಮಾಡಿದರೆ ಅವ್ರ ಆತ್ಮಕ್ಕಾರು ಶಾಂತಿ ಸಿಗುತ್ತೆ. ದಯವಿಟ್ಟು ಕೊರೋನಾ ನಮ್ಮ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಕೊರೋನಾದಿಂದ ದೂರ ಇರಬೇಕು ಅಂದರೆ ದಯವಿಟ್ಟು ಮಾಸ್ಕ್ ಬಳಸಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ ಅಂತ ಈ ಮೂಲಕ ಕನ್ನಡ ಟಿ ವಿ ಮೂಲಕ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ವರದಿ ದಂಡೀಶ್ವರ ತಿಮ್ಮೇಗೌಡ. ದಂಡೀಶ್ವರ ತಿಮ್ಮೇಗೌಡ, ಕನ್ನಡ ಟಿ ವಿ, ತುರುವೇಕೆರೆ. ಇದು ಈ ಘಳಿಗೆಯ ಸುದ್ದಿಗಳು. ಸುದ್ದಿಗಳ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೂ ಕನ್ನಡ ಟಿ ವಿ ದನಿಯಾಗಿರುತ್ತಿದೆ. ಅಂಥ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿ ವಿ. ಕನ್ನಡ ಟಿ ವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿ ವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿ ವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿ ವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿ ವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿ ವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.